ಕೊಕ್ಕಲ್ನೆ ಸಮೀಪದ ಹೊರ್ಲಾಳಿ ದೊಡ್ಡಮನೆ ಕೇಚರಾವುತ ಐತಿಹಾಸಿಕ ಕಂಬಳವು ಡಿಸೆಂಬರ್ 2ರಂದು ಎಚ್ ರಾಜೀವ ಶೆಟ್ಟರ ನೇತೃತ್ವದಲ್ಲಿ ಸಂಪನ್ನ. ಪರಂಪರಾನುಗತವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬಂದ ಐತಿಹಾಸಿಕ ಹೊರ್ಲಾಳಿ ದೊಡ್ಡಮನೆ ಕೇಚರಾಹುತ ಕಂಬಳ ಉತ್ಸವವು ಹಿರಿಯರಾದ ಎಚ್ ರಾಜೀವ ಶೆಟ್ಟಿಯವರ ನೇತೃತ್ವದಲ್ಲಿ ಸಮಸ್ತ ಕುಟುಂಬಸ್ಥರ ಉಪಸ್ಥಿತಿಯಲ್ಲಿ ಸಂಪನ್ನಗೊಂಡಿತು. ಈ ಕಂಬಳದ ಫಲಿತಾಂಶದಲ್ಲಿ ಹಲಗೆ ವಿಭಾಗದಲ್ಲಿ ಪ್ರಥಮ ನೀರಜ್ ಆತ್ಮಜ್ ಬಾರ್ಕೂರು, ಬಿ ಶಾಂತಾರಾಮ್ ಶೆಟ್ಟಿ ಬಾರ್ಕೂರು, ದ್ವಿತೀಯ ಹಂಡಿಕೆರೆ ವಸಂತ್ ಕುಮಾರ್ ಶೆಟ್ಟಿ ಕೋಟ ಗಿಳಿಯಾರು, ಹಗ್ಗ ಹಿರಿಯ ವಿಭಾಗ ಪ್ರಥಮ ದಿಶಾ ಶ್ರೇಯಸ್ ನಾರಾಯಣ್ ದೇವಾಡಿಗ ಬೈಂದೂರು, ದ್ವಿತೀಯ ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಗೋಪಾಲ್ ನಾಯ್ಕ್ ಶಿರೂರು ಮುದ್ದುಮನೆ, ಹಗ್ಗ ಕಿರಿಯ ವಿಭಾಗ ಪ್ರಥಮ ಶೀನ ಪೂಜಾರಿ ಕೋಟಿಚೆನ್ನಯ್ಯ ನಾವುಂದ, ದ್ವಿತೀಯ ಶಿವ ನಾಯ್ಕ್ ಕೊಕ್ಕರಣೆ ಶಿರೂರು ಮುದ್ದುಮನೆ, ಸಬ್ ಜೂನಿಯರ್ ಹಗ್ಗ ಅತಿ ಕಿರಿಯ ವಿಭಾಗ ಪ್ರಥಮ ದಿವಂಗತ ಸುಬ್ಬಯ್ಯ ಗಾಣಿಗ ಕುಂದಬಾರಂದಾಡಿ ಮಾಸ್ತಿಕಟ್ಟೆ, ದ್ವಿತೀಯ ಉದಯ ನಾಯ್ಕ್ ಸುರಾಲು. ಈ ಸಂದರ್ಭದಲ್ಲಿ ಹೊರ್ಲಾಳಿಯ ರಾಮಣ್ಣ ಶೆಟ್ಟಿ, ದಯಾನಂದ ಶೆಟ್ಟಿ, ಸತೀಶ್ ಶೆಟ್ಟಿ, ಜಯಪ್ರಕಾಶ್ ಶೆಟ್ಟಿ, ಅಶೋಕ್ ಶೆಟ್ಟಿ, ಕೆ ಅರುಣ್ ಕುಮಾರ್ ಶೆಟ್ಟಿ, ಸವಿತಾ ಚಂದ್ರಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದು ಎಚ್ ರಾಜೀವ ಶೆಟ್ಟಿ, ಮಂದಾರ ಶೆಟ್ಟಿ, ಪ್ರವೀಣ್ ಶೆಟ್ಟಿ, ಚಂದ್ರಶೆಟ್ಟಿ ಅವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ಈ ದಿವಸ ಹೊರ್ಲಾಳಿ ದೊಡ್ಡಮನೆ ಕುಟುಂಬಸ್ಥರ ಕಂಬಳವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ನೂರಾರು ವರ್ಷಗಳಿಂದ ನಡೆದು ಬಂದಂಥ ಒಂದು ಸಂಪ್ರದಾಯ. ಹಾಗೆ ಪ್ರತಿ ವರ್ಷ ಕೂಡ ನಾವು ಈ ಒಂದು ಕಟ್ಟುಕಟ್ಟಳೆಯನ್ನು, ಸಂಪ್ರದಾಯವನ್ನು ಭಾಳ ಶ್ರದ್ಧಾಭಕ್ತಿಯಿಂದ ಇದನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ತಂದೆಯ ತಂದೆ ಮಂಜಯ್ಯ ನಾಯಕರು ಅವರ ಕಾಲದಲ್ಲೇ ಆರಂಭವಾಗಿರ್ತಕ್ಕಂಥದ್ದು ತಕ್ಕಂಥ ಒಂದು ಕಂಬಳ. ಇಲ್ಲಿ ಕೇಚರಾವ್ ದೇಶರು ಅಂತ ಹೇಳುವಂಥ ಒಂದು ದೇವಸ್ಥಾನ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಬಳ, ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಗರಡಿ ಕೂಡ ಇದೆ. ಅಲ್ಲಿ ಕೂಡ ನಾವು ಹೇಳ್ತೇವೆ ಪ್ರತಿ ವರ್ಷ ಕೂಡ ಅವ್ರಿಗೆ ಹೇಳಬೇಕು. ಅಲ್ಲಿ ಪ್ರಸಾದ ತಂದು ಇಲ್ಲಿ ಮಾಡುವಂಥ ಒಂದು ಪರಿಪಾಠವನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗೆ ಹಿಂದೆ ಇಲ್ಲಿ ನಾವು ಸ್ಪರ್ಧೆಯನ್ನು ಮಾಡುವಂಥ ಒಂದು ಕ್ರಮ ಇರಲಿಲ್ಲ. ಅವರಾಗಿ ಓಟದ ಕೋಣಗಳು ಕೂಡ ನಮ್ಮ ಸುತ್ತ ಆಸುಪಾಸಿನಲ್ಲಿ ಕೋಣಗಳನ್ನು ಸಾಕುವಂಥ ಒಂದು ಪದ್ಧತಿ ಇತ್ತು. ಇವತ್ತು ಭಾಳ ಕಡಿಮೆ ಆಗಿದೆ. ಎಲ್ಲ ಟಿಲ್ಲರಲ್ಲಿ ಇದು ಮಾಡಿ ಯಾವುದಕ್ಕೂ ಉಳುಮೆ ಮಾಡುವಂಥ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಹಾಗಾಗಿ ಈ ದಿನ ನಾವು ವಿಶೇಷವಾಗಿ ಅಂದರೆ ಸ್ವಲ್ಪ ಕೋಣಗಳು ಬರಲಿ ಎನ್ನುವಂಥ ಒಂದು ಸದುದ್ದೇಶದಿಂದ ನಾವು ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಹಾಗೆ ಸುಮಾರು ಕೋಣ ಜೊತೆ ಕೋಣಗಳು ಬರುವಂಥ ಒಂದು ಅಂದಾಜು ಕೂಡ ಇದೆ. ಬಂದಂಥ ಕೋಣಗಳಿಗೆ ಬಹುಮಾನವನ್ನು, ಯಥೋಚಿತವಾದಂಥ ಒಂದು ಗೌರವವನ್ನು ಕೊಡೋದಂತ ನಾವು ಕೂಡ ತೀರ್ಮಾನಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಹಾಗೆ ಆ ಒಂದು ಕಂಬಳವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡೋದಂತ ತೀರ್ಮಾನ ಮಾಡಿದ್ದೀವಿ. ಐತಿಹಾಸಿಕ ಹೊರ್ಲಾಳಿ ದೊಡ್ಡಮನೆಯ ಕಂಬಳ ಅಂದರೆ ನೂರಾರು ವರ್ಷಗಳಿಂದ ನಡೆದು ಬಂದಂಥ ದಾರಿ. ಮುಂದೆ ತುಂಬ ಉತ್ತಮವಾಗಿತ್ತು, ಆದರೆ ಈಗ ದಿನ ಬರುತ್ತಿದ್ದಂಗೆ ಇಂಥ ಕ್ರೀಡೆಗೆ ಸಾಕಷ್ಟು ಹಿನ್ನಡೆ ನಡೆಯುತ್ತದೆ. ಅದಕ್ಕೆ ಏನಾದರೂ ಮಾಡಿ ಮುನ್ನಡೆಸಬೇಕು ಅನ್ನುವ ಒಂದು ಎಲ್ಲರ ಒಂದು ಹಂಬಲದಿಂದಾಗಿ ವಿಶೇಷವಾಗಿ ಈ ವರ್ಷ ನಾವು ಬಹುಮಾನದ ವಿತರಣೆಯನ್ನು ಮಾಡುವ ರೀತಿಯಲ್ಲಿ ಒಂದು ಕಂಬಳಕ್ಕೆ ಏನಾದರೂ ಒಂದು ಹುರುಪು ನೀಡಬೇಕು ಅಂತ ನಾವೆಲ್ಲ ಸೇರಿ ಒಂದು ಮುನ್ನಡೆಸ್ತಾ ಹೊರಟಿದ್ದೇವೆ. ಇದೇ ರೀತಿಯಲ್ಲಿ ಮುಂದಿನ ವರ್ಷದಲ್ಲೂ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಮಾಡಬೇಕಂತ ಗುರಿ ಇಟ್ಕೊಂಡಿದ್ದೇವೆ. ಈ ಸಲ ಮಾಡಿದಂಥ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀಬೇಕು, ಹಾಗೆ ಎಲ್ಲರ ಸಹಕಾರವೂ ಬೇಕು ಅಂತ ಹೇಳ್ತಾ ಈ ಹೊರ ನೂರಾರು ವರ್ಷದ ಇತಿಹಾಸ ಮುಂದೆ ನಡೀಬೇಕು, ಹಿಂದೆ ಹೋಗಬಾರ್ದು. ಕಂಬಳ ಅಂದರೆ ಇನ್ನು ಜನರ ಕ್ರೀಡೆ ಆಗಬೇಕು, ಇದೊಂದು ಊರ ಹಬ್ಬ ಆಗಲಿ ಅಂತ ಹಾರೈಸ್ತಾ. ಹೊರ್ಲಾಳಿ ದೊಡ್ಡಮನೆಯ ಕಂಬಳೋತ್ಸವ ಇದು ಬಹಳ ಒಂದು ಇತಿಹಾಸವುಳ್ಳಂತಹ, ನೂರಾರು ವರ್ಷಗಳಿಂದ ನಾವು ಪರಂಪರಾಗತ ಕ್ರಮಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬಂದಿರತಕ್ಕಂಥ ಈ ಒಂದು ಉತ್ಸವ. ಇದು ಹಿಂದೆ ಬಹಳ ವಿಜೃಂಭಣೆಯಿಂದ ನಡೀತಿತ್ತು. ಇತ್ತೀಚೆಗೆ ಬರಬರ್ತಾ ನಮ್ಮ ಈ ಕಂಬಳೋತ್ಸವದಲ್ಲಿ ಕೋಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸ್ವಲ್ಪ. ಇದು ಒಂದು ಮನೋರಂಜನಾ ಕ್ರೀಡೆ ಕೂಡ ಹೌದು, ಆದರೆ ನಮ್ಮದು ಇಲ್ಲಿ ದೈವಿಕ ಆರಾಧನೆ ಅಂತ ಹೇಳಿದರೆ ನಾವಿಲ್ಲಿ ಭಾಳ ಹಿಂದಿನಿಂದಲೂ ಮಾಡ್ಕೊಂಡು ಬಂದಂಥ ಸಂಪ್ರದಾಯಬದ್ಧವಂಥ ನಾಗಾರಾಧನೆ. ಹಾಗೆ ನಮ್ಮ ಕೇಚರಾವುತ ದೇವರು, ಅದರ ಮುಖ್ಯ ದೇವರು ನಮ್ಮ ಕೇಚರಾವುತ ಕಂಬಳದ್ದು ದೇವರ ಪೂಜೆ, ತದನಂತರ ನಮ್ಮ ಪಂಜುಳ್ಳಿ ಪೂಜೆ, ಈ ಎಲ್ಲ ದೇವರ ಪೂಜಾ ಕಾರ್ಯಗಳನ್ನು ಮುಗಿಸಿ ತದನಂತರದಲ್ಲಿ ನಾವಿಲ್ಲಿ ಒಂದು ಸಾಮೂಹಿಕವಾದಂಥ ಒಂದು ಭೋಜನದ ವ್ಯವಸ್ಥೆಯನ್ನು ಕೂಡ ಎಲ್ಲ ಮಾಡಿರ್ತೇವೆ. ಎಲ್ಲರೂ ಊರಿನವರೆಲ್ಲ ಒಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಲ್ಲ ಸಂತೋಷವಾಗಿ ಕುಟುಂಬಸ್ಥರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷ ನಾವು ನಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ಎಲ್ಲ ನಮ್ಮ ಹಿರಿಯವರು, ನಮ್ಮ ಬಂಧು ಬಾಂಧವರೆಲ್ಲ ಸೇರಿಕೊಂಡು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸ್ಪರ್ಧಾ ಒಂದು ಕಾರ್ಯಕ್ರಮ, ಕೋಣಗಳಿಗೆ ಸ್ಪರ್ಧೆಯನ್ನು ಇಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಚಂದವಾಗಿ ನೆರವೇರಿ ಎಲ್ಲ ಒಂದು ಎಲ್ಲರಿಗೂ ಒಂದು ಖುಷಿಯಾಗಿ ಆಗಬೇಕೆನ್ನುವುದು ನಮ್ಮ ಒಂದು ಸದುದ್ದೇಶ ಆಗಿದೆ. ಆರಾಧನೆ ಎಲ್ಲರಿಗೆ ಒಳ್ಳೆ ರೀತಿ ಆಗಬೇಕಂತಷ್ಟೇ.